ऋषभ पंत अभिमानिगळिगे शुभ सुद्दियोंदु सिक्किदे। कारिन अपघातदिंद चिकित्से पडेयुत्तिरुव पंत गमनहार चेतरिके कंडिद्दारे। ಆಸ್ಪತ್ರೆಯಲ್ಲಿ ಒಂದು ತಿಂಗಳು ಕಳೆದ ನಂತರ ಮನೆಗೆ ಹೋಗಲು ಸಜ್ಜಾಗಿದ್ದಾರೆ। ಕಳೆದ ವರ್ಷ ಡಿಸೆಂಬರ್ 30 ರಂದು ಭೀಕರ ಅಪಘಾತಕ್ಕೆ ಒಳಗಾಗಿದ್ದ ಪಂತ್ ಈ ಬಾರಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ। ಧೀರುಭಾಯಿ ಅಂಬಾನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರಿಷಬ್ ಡಿಸ್ಚಾರ್ಜ್ ಆದ ಬಳಿಕ 4-5 ತಿಂಗಳ ಕಾಲ ರೆಸ್ಟ್ ಪಡೆಯುವಂತೆ ವೈದ್ಯರು ಸೂಚಿಸಿದ್ದಾರೆ। ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬೂಮ್ರಾ ಆಸ್ಟ್ರೇಲಿಯಾ ಟೆಸ್ಟ್ ಸರಣಿಗೆ ಕಮ್‌ಬ್ಯಾಕ್ ಮಾಡುವುದು ಅನುಮಾನ। ಮೊದಲೆರಡು ಟೆಸ್ಟ್ ಪಂದ್ಯಗಳಿಗೆ ಅಲಭ್ಯರಾಗಿರುವ ಬೂಮ್ರಾ ಮೂರನೇ ಟೆಸ್ಟ್ ಪಂದ್ಯಕ್ಕೆ ಲಭ್ಯರಾಗುವ ನಿರೀಕ್ಷೆ ಇತ್ತು। ಆದರೆ ಇನ್ನೂ ಫಿಟ್ ಆಗದ ಕಾರಣ ಸರಣಿಯಿಂದ ಆಯ್ಕೆಯಾಗುವುದು ಬಹುತೇಕ ಅನುಮಾನ ಎನ್ನಲಾಗಿದೆ। ಸದ್ಯ ಎನ್ಸಿಎ ನಲ್ಲಿ ರಿಯಾಬ್ಗೆ ಒಳಗಾಗಿರುವ ಡೆಡ್ಲಿ ಬೌಲರ್ ಟೆಸ್ಟ್ ಸರಣಿ ಬದಲಿಗೆ ಆಸಿಸ್ ಏಕದಿನ ಸರಣಿಗೆ ಮರಳುವ ಸಾಧ್ಯತೆ ಇದೆ ಎಂದು ಮಾಹಿತಿ ಲಭ್ಯವಾಗಿದೆ। ಕಳೆದ ವರ್ಷ ಏಷ್ಯಾ ಕಪ್ ಗೆ ಮುನ್ನ ಬೆನ್ನು ನೋವಿನ ಸಮಸ್ಯೆಗೆ ಸಿಲುಕಿದ್ರು। ನ್ಯೂಜಿಲೆಂಡ್ ವಿರುದ್ಧದ ಎರಡನೇ ಟಿ20 ಪಂದ್ಯದಲ್ಲಿ ಭಾರತ ರೋಚಕ ಜಯ ಸಾಧಿಸಿದೆ। ಈ ಮೂಲಕ ಮೂರು ಪಂದ್ಯಗಳ ಟಿ20 ಸರಣಿಯಲ್ಲಿ ಭಾರತ 1-1 ಅಂತರದ ಸಮಬಲ ಸಾಧಿಸಿದೆ। ಲೋ ಸ್ಕೋರ್ ಗೇಮ್ನ ಈ ಪಿಚ್ ಬಗ್ಗೆ ಭಾರಿ ಟೀಕೆ ವ್ಯಕ್ತವಾಗಿದೆ। ಈ ಬಗ್ಗೆ ನಾಯಕ ಹಾರ್ದಿಕ್ ಪಾಂಡ್ಯ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ। ಇಕಾನಾ ಸ್ಟೇಡಿಯಂನ ಪಿಚ್ ಕ್ಯೂರೇಟರ್ ವಿರುದ್ಧ ಕಿಡಿಕಾರಿದ್ದಾರೆ। ಈ ಪಿಚ್ ಟಿ20 ಕ್ರಿಕೆಟ್ಗೆ ಯೋಗ್ಯವಲ್ಲ, ನಿಜ ಹೇಳಬೇಕಂದ್ರೆ ಇದೊಂದು ಶಾಕಿಂಗ್ ವಿಕೆಟ್, ಈ ಪಿಚ್ ಅಂತೂ ನನಗೆ ಅಚ್ಚರಿ ತಂದಿದ್ದು ನಿಜ ಎಂದು ಹೇಳಿದ್ದಾರೆ। ಸ್ಫೋಟಕ ಬ್ಯಾಟ್ಸ್‌ಮನ್ ಪೃಥ್ವಿ ಶಾ ಪ್ರಸ್ತುತ ನ್ಯೂಜಿಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಟೀಂ ಇಂಡಿಯಾದ ಭಾಗವಾಗಿದ್ದಾರೆ। ಇದೆಲ್ಲದರ ನಡುವೆ ಪೃಥ್ವಿ ಶಾಗೆ ಸಂಬಂಧಿಸಿದ ಸುದ್ದಿಯೊಂದು ಹೊರಬೀಳ್ತಿದೆ। ಪೃಥ್ವಿ ಶಾ ಮತ್ತು ಅವರ ಗರ್ಲ್ ಫ್ರೆಂಡ್ ಎನ್ನಲಾದ ಗೆಳತಿ ನಿಧಿ ತಪಾಡಿಯಾ ಬ್ರೇಕಪ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ। ನಿಧಿ ತಪಾಡಿಯಾ ಇತ್ತೀಚೆಗೆ ತಮ್ಮ ಇನ್‌ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಫೋಟೋವನ್ನ ಹಂಚಿಕೊಂಡಿದ್ರು। ಇದರಲ್ಲಿ ಪಂಜಾಬಿ ಹಿನ್ನೆಲೆ ಹಾಡನ್ನ ಬಳಸಿದ್ದು ಅದು ಬ್ರೇಕಪ್ ಸಾಂಗ್ ಆಗಿದೆ। ಇಷ್ಟು ಮಾತ್ರವಲ್ಲದೆ ಇನ್‌ಸ್ಟಾಗ್ರಾಮ್ ನಲ್ಲಿ ಪೃಥ್ವಿ ಶಾ ಮತ್ತು ನಿಧಿ ತಪಾಡಿಯಾ ಪರಸ್ಪರ ಅನ್‌ಫಾಲೋ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ। 4 ವರ್ಷಗಳ ಹಿಂದೆ ಭಾರತ ತಂಡದಲ್ಲಿ ಸ್ಥಾನ ಕಳೆದುಕೊಂಡಿದ್ದ ಓಪನರ್ ಮುರಳಿ ವಿಜಯ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಗೆ ಗುಡ್ ಬೈ ಹೇಳಿದ್ದಾರೆ। 2018 ರಲ್ಲಿ ಪರ್ತ್ ನಲ್ಲಿ ತಮ್ಮ ವೃತ್ತಿ ಜೀವನವನ್ನ ಕೊನೆಯ ಟೆಸ್ಟ್ ಪಂದ್ಯವಾಡಿದ ವಿಜಯ್ ಭಾರತದ ಪರ ಒಟ್ಟು 61 ಟೆಸ್ಟ್ ಪಂದ್ಯಗಳನ್ನಾಡಿದ್ದಾರೆ। 12 ಶತಕ 15 ಅರ್ಧಶತಕ ಸಿಡಿಸಿರುವ ಓಪನರ್ 3982 ರನ್ ಕಲೆ ಹಾಕಿದ್ದಾರೆ, ಜೊತೆಗೆ 17 ಏಕದಿನ 9 ಟಿ20 ಪಂದ್ಯಗಳನ್ನು ಆಡಿದ್ದಾರೆ। ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಗೆರುವ ಭಾರತದ ಕನಸನ್ನ ಭಗ್ನಗೊಳಿಸಲು ಆಸಿಸ್ ಭಾರಿ ಕಸರತ್ತು ನಡೆಸಿದೆ। ಟೀಂ ಇಂಡಿಯಾ ವಿರುದ್ಧದ ಟೆಸ್ಟ್ ಸೀರೀಸ್ಗಾಗಿ ಆಸ್ಟ್ರೇಲಿಯಾ ಖತರ್ನಾಕ್ ಪ್ಲಾನ್ ರೂಪಿಸುತ್ತಿದೆ। ಭಾರತದ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಪಿಚ್ಗಳನ್ನು ಸಿದ್ಧಪಡಿಸಿ ಆಸಿಸ್ ಆಟಗಾರರು ಅಭ್ಯಾಸ ನಡೆಸುತ್ತಿದ್ದಾರೆ। ಸಿಡ್ನಿಯಲ್ಲಿ ಈ ರೀತಿಯ ಧೂಳಿನ ಪಿಚ್ಗಳು ಅಂದ್ರೆ ಥೀಟ್ ಭಾರತದ ಪಿಚ್ಗಳಿಗೆ ಹೋಲುವಂತಹ ಪಿಚ್ಗಳನ್ನೇ ಸಿದ್ಧಪಡಿಸಿದ್ದು ಆಟಗಾರರು ಅಭ್ಯಾಸ ಮಾಡುತ್ತಿದ್ದಾರೆ।